ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ ಸೊ ವೆರಿ ಇಂಪಾರ್ಟೆಂಟ್ ವಿಡಿಯೋ ಫಾರ್ ನೀಟ್ ಸ್ಟೂಡೆಂಟ್ಸ್ ಸೊ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇನ್ಗೆ ಶೆಡ್ಯೂಲ್ನ ರಿಲೀಸ್ ಮಾಡಿದ್ದಾರೆ ಸೊ ಕರೆಕ್ಟಾಗಿ ಒಂದಷ್ಟು ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ ಫಸ್ಟ್ ಟೈಮ್ ಏನಾದರೂ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದ್ರೆ ನನ್ನ ಒಂದು ಹೆಲ್ಪ್ ನಿಮಗೆ ಇಡೀ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ಇರ್ತದೆ ಸೊ ನೀವು ಅದಕ್ಕೆ ಯಾವುದೇ ರೀತಿ ಫೀಸನ್ನು ಕೊಡೋವಂಥ ಅವಶ್ಯಕತೆ ಇಲ್ಲ ಸೊ ನೀವು ನನ್ನ ಫ್ಯಾಮಿಲಿಯಲ್ಲಿ ಆ್ಯಡ್ ಆಗಿ ಸೊ ವಿ ವಿಲ್ ಗ್ರೋ ವೆರಿ ಬಿಗ್ ಇನ್ ಅವರ್ ಫ್ಯಾಮಿಲಿ ಸೊ ಒಂದು ಲಕ್ಷದ ಐವತ್ತು ಸಾವಿರ ಆಗಲಿ ಎರಡು ಲಕ್ಷ ಸಬ್ ಸಬ್ಸ್ಕ್ರೈಬರ್ಸ್ ಆಗಲಿ ಸೊ ಸಬ್ಸ್ಕ್ರೈಬರ್ ಫ್ಯಾಮಿಲಿಯನ್ನು ಜಾಸ್ತಿ ಮಾಡುವಂಥ ಜವಾಬ್ದಾರಿ ನಿಮ್ಮದು ನೀವು ಮಾಡಬೇಕಾಗಿರೋದಷ್ಟೇ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಎಸ್ ಈಗ ಯು ಜಿ ನಿ ಟು ತೌಸಂಡ್ ಟ್ವೆಂಟಿ ಒನ್ ಸಾಲಿನ ಎಂಬ ಬಿ ಬಿ ಎಸ್ ಬಿ ಡಿ ಎಸ್ ಮತ್ತು ಆಯುಷ್ಗಳಿಗೆ ಸೊ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಒಂದು ಶೆಡ್ಯೂಲ್ನ ರಿಲೀಸ್ ಮಾಡಿದರೆ ಕರೆಕ್ಟಾಗಿ ನೋಡ್ಕೊಳ್ಳಿ ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ಫಸ್ಟ್ ಪಾಯಿಂಟನ್ನು ನಿಮಗೆ ಹೇಳಿಬಿಡ್ತೀನಿ ಆಲ್ರೆಡಿ ಯಾರಾದರೂ ನೀವು ಕೆ ಎ ಯು ಜಿ ಸಿ ಟು ತೌಸಂಡ್ ಟ್ವೆಂಟಿ ಒಳಗೆ ಆಲ್ರೆಡಿ ವೆರಿಫಿಕೇಶನ್ ಆಗಿದ್ದರೆ ಮತ್ತೆ ಬಂದು ವೆರಿಫಿಕೇಶನ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇರೋದಿಲ್ಲ ಯಾರ್ಯಾರು ಹೊಸದಾಗಿ ರಿಜಿಸ್ಟರ್ ಮಾಡ್ಕೊಂಡಿದಿರಿ ಮತ್ತೆ ಯಾರ್ಯಾರು ನಿಮ್ಮ ಒಂದು ಕ್ಲೇಮ್ಸ್ ಅಲ್ಲಿ ಚೇಂಜ್ ಮಾಡ್ಕೊಂಡಿದಿರಿ ಅದು ಕಾಸ್ಟ್ ಇರಬಹುದು ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ರಿಲಿಜಿಯಸ್ ಮೈನಾರಿಟಿ ಇರ್ಬೋದು ಮತ್ತೆ ಸೇಂಟ್ ಜಾನ್ಸ್ ಕಾಲೇಜ್ಗೆ ಅಡ್ಮಿಷನ್ ಬೇಕು ಅಂತ ಅನ್ಕೊಳ್ಳೋರು ಇವರೆಲ್ಲರೂ ಕೂಡ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕಾಗ್ತದೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ನನಗೆ ಗೊತ್ತಿಲ್ಲ ಯಾಕೆ ಇವರು ಕೆಇಿಯೋದ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಂಥೇಳಿ ಸೊ ಯಾಕಂತಂದರೆ ಎಲ್ಲ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬೆಂಗಳೂರಿನ ಕೆ ಎ ಪ್ರಾಧಿಕಾರ ಅಂದರೆ ಮಲ್ಲೇಶ್ವರಂ ಅಲ್ಲಿ ಇರುವಂತಹ ಏಟೀನ್ ಅಡ್ಡ ರಸ್ತೆ ಹದಿನೆಂಟನೇ ಅಡ್ಡ ರಸ್ತೆಯಲ್ಲಿರುವಂತಹ ಕೆಇ ಆಫೀಸಲ್ಲೇ ನಡೆಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅದು ಆಫೀಸ್ ಅಷ್ಟು ದೊಡ್ಡದಾಗಿದೆಯಾ ಸಾವಿರಾರು ವಿದ್ಯಾರ್ಥಿಗಳು ಒಂದೇ ಸರಿ ಬಂದಾಗ ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ತಾರೆ ಅದು ಈ ಒಂದು ಕೊರೋನಾ ಕಾರಣದಿಂದ ಕೊರೋನಾ ಇರೋದಕ್ಕೆ ಸೊ ಯಾವ ರೀತಿ ಒಂದು ಪ್ರಿಕಾಷನ್ಸ್ಗಳನ್ನ ತಗೋತಾರೆ ಸೊ ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾವ ರೀತಿ ಒಂದು ಪ್ರಿಕಾಷನ್ಸ್ನ ತಗೋತಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಬಟ್ ಇರಲಿ ನಿಮ್ಮದು ವೇರಿಫಿಕೇಶನ್ ಏನಿದೆ ಅದು ಆಫ್ಲೈನೇ ಇದೆ ಯಾರ್ಯಾರಿಗೆ ವೆರಿಫಿಕೇಶನ್ ಮಾಡ್ಕೊಳ್ಬೇಕು ಅಂತ ಇದೆ ಅವರು ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ಕೆ ಎಗೆ ಹೋಗಬೇಕಾಗ್ತದೆ ಅದೊಂದು ಡೇಟನ್ನು ನಿಮಗೆ ತೋರಿಸ್ತೀನಿ ಇಲ್ಲಿ ಇಂಪಾರ್ಟೆಂಟ್ ನೋಡಿ ಕರ್ನಾಟಕದ ಅಭ್ಯರ್ಥಿಗಳು ಕೆ ಎ ಯು ಜಿ ನಿ ಟು ಟ್ವೆಂಟಿ ಒನ್ ಅರ್ಜಿ ಪ್ರತಿ ಅರ್ಜಿ ಪ್ರತಿಯನ್ನು ತಗೊಂಡು ಹೋಗಬೇಕು ಯು ಜಿ ಟು ಟ್ವೆಂಟಿ ಒನ್ ಸ್ಕೋರ್ ಕಾರ್ಡ್ ಅನ್ನು ಹೋಗಬೇಕು ಮೂಲ ಎಲ್ಲಾ ಮೂಲ ದಾಖಲಾತಿಗಳನ್ನ ತಗೊಂಡು ಹೋಗಬೇಕು ಇದೇನು ವೆರಿಫಿಕೇಶನ್ ಸ್ಲಿಪ್ ಅಂತ ಏನು ನಿಮಗೆ ಕಾಣಿಸ್ತಾ ಇದು ಬೈ ಮಿಸ್ಟೇಕ್ ಪ್ರಿಂಟ್ ಆಗಿದೆ ಅಂತ ಅನಿಸ್ತಾ ಇದೆ ನಮಗೆ ಯಾಕಂತಂದ್ರೆ ದಾಖಲಾತಿ ಪರಿಶೀಲನೆ ಆದ ಮೇಲೆ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ ಮೊದಲೇ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ ಇದೊಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ ಟೈಪಿಂಗ್ ಅಲ್ಲಿ ಇರಲಿ ಹೊಟ್ಟೆಗೆ ಹಾಕೊಳ್ಳೋಣಂತೆ ಸೊ ಯಾವುದಾದ್ರೂ ಒಂದು ಮಾನ್ಯತೆ ಇರುವ ಗುರುತಿನ ಚೀಟಿಯನ್ನು ತೊಗೊಂಡು ಹೋಗಬೇಕು ಅಂದ್ರೆ ಆಧಾರ್ ಕಾರ್ಡ್ ಇರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಯಾವುದಾದ್ರೂ ಒಂದು ಐಡೆಂಟಿಟಿ ಕಾರ್ಡ್ ಅನ್ನು ತಗೊಂಡು ಹೋಗಬೇಕಾಗ್ತದೆ ಇದಕ್ಕೆ ನಿನ್ನೆ ತಾನೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಪ್ಲೀಸ್ ಗೋ ಥ್ರೂ ದಟ್ ಅದಾದ್ಮೇಲೆ ಇವೆಲ್ಲ ಮೂಲ ದಾಖಲೆಗಳನ್ನ ತಗೊಂಡು ಆಲ್ ಇಂಡಿಯಾ ರ್ಯಾಂಕಿನ ಆಧಾರದ ಮೇಲೆ ನಿಮಗೂ ದಾಖಲಾತಿ ಪರಿಶೀಲನೆಗೆ ಹಾಜರಾಗಬೇಕಾಗ್ತದೆ ಆಲ್ ಇಂಡಿಯಾ ರ್ಯಾಂಕಿನ ಆಧಾರದ ಮೇಲೆ ಹೋಗಬೇಕಾಗ್ತದೆ ವೇಳಾಪಟ್ಟಿಯನ್ನು ತೋರಿಸ್ತೀನಿ ಅವರ ಪರವಾಗಿ ಅಂದ್ರೆ ಅಭ್ಯರ್ಥಿಗಳ ಪರವಾಗಿ ಯಾರೂ ಕೂಡ ಬೇರೆಯವರು ಹಾಜರಾಗುವಂತಿಲ್ಲ ಯಾವುದೇ ಪ್ರತಿನಿಧಿಗಳು ಅಪ್ಪ ಇರ್ಬೋದು ಅಮ್ಮ ಇರ್ಬೋದು ಯಾರೂ ಹೋಗೋಂಗಿಲ್ಲ ಅವರ ಜೊತೆಗೆ ಹೋಗ್ಬೋದು ಬೇಕಾದರೆ ಆದರೆ ವಿದ್ಯಾರ್ಥಿ ಹೋಗಲೇಬೇಕು ವಿದ್ಯಾರ್ಥಿ ಹೋಗಲೇಬೇಕಾಗ್ತದೆ ಅನ್ನೋದು ಗೊತ್ತಿರಲಿ ಸೊ ದಾಖಲಾತಿ ಪರಿಶೀಲನೆಗೆ ಯಾವ್ಯಾವ ದಾಖಲಾತಿಗಳನ್ನ ತೊಗೊಂಡು ಹೋಗಬೇಕು ಅಂದರೆ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅನ್ನೋದನ್ನ ಆಲ್ರೆಡಿ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಅವರು ಒಂದು ಬ್ರೋಷರ್ದಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ಅದನ್ನು ಫಾಲೋ ಮಾಡ್ಬೋದು ಅದಾದ ಮೇಲೆ ಇಷ್ಟೆಲ್ಲ ಮುಗಿದ ಮೇಲೆ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಅನ್ನು ಅಂದರೆ ವೆರಿಫಿಕೇಶನ್ ವೆರಿಫಿಕೇಶನ್ ಸ್ಲಿಪ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಹನ್ನೆರಡನೇ ತಾರೀಕಿನಿಂದ ಹದಿನೈದನೇ ತಾರೀಕಿನಿಂದ ತನಕ ಟೈಮನ್ನು ಕೊಟ್ಟಿದ್ದಾರೆ ಅಂದರೆ ಈ ಒಂದು ವೆರಿಫಿಕೇಶನ್ ಮೇಲೆ ವೆರಿಫಿಕೇಶನ್ ಸ್ಲಿಪ್ಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಹನ್ನೊಂದು ಹನ್ನೆರಡನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಇದಾದ ಮೇಲೆ ಯಾರ್ಯಾರು ಹೋಗಬೇಕು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಲ್ಲಿ ಹೇಳ್ತಾ ಇದ್ದೀನಿ ಯಾರ್ಯಾರು ಹೋಗಬೇಕು ಅಂತಂದರೆ ಯು ಜಿ ಸಿ ಇ ಟಿಯಲ್ಲಿ ರ್ಯಾಂಕನ್ನು ಪಡ್ಕೊಂಡು ಆಲ್ರೆಡಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಮತ್ತೆ ಹೋಗುವಂಥ ಅವಶ್ಯಕತೆ ಇಲ್ಲ ಅಂದರೆ ಯಾವ್ಯಾವುದ ಒಂದು ಕ್ಲೇಮ್ ಇರ್ಬೋದು ಏನೇ ಬದಲಾವಣೆ ಮಾಡಿಕೊಂಡಿಲ್ಲ ಎಲ್ಲ ಕರೆಕ್ಟೇ ಇದೆ ಅಂದರೆ ಮತ್ತೆ ಹೋಗುವಂಥ ಅವಶ್ಯಕತೆ ಇಲ್ಲ ಯಾವ್ಯಾವ ಒಂದು ಮೀಸಲಾತಿಯನ್ನು ನೀವು ಬದಲಾವಣೆ ಮಾಡಿಕೊಂಡಿದ್ದಲ್ಲಿ ಓಕೆ ಮೀಸಲಾತಿ ಅಂದರೆ ನಿಮಗೆ ಕ್ಯಾಟಗರಿ ಇರ್ಬೋದು ಅಥವಾ ಕನ್ನಡ ಮೀಡಿಯಮ್ ಇರ್ಬೋದು ರೂರಲ್ ಇರ್ಬೋದು ಯಾವುದನ್ನೇ ಚೇಂಜ್ ಮಾಡ್ಕೊಂಡಿದ್ರು ಕೂಡ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ರಿಲೀಜಿಯಸ್ ಮೈನಾರಿಟಿ ಎನ್ ಆರ್ ಐ ವಾರ್ಡ್ ಸೀಟ್ ಇರ್ಬೋದು ಸೆಂಟ್ ಜಾನ್ಸ್ ಇರ್ಬೋದು ಇವೆಲ್ಲರೂ ಕೂಡ ನೀವು ಹೋಗಬೇಕಾಗ್ತದೆ ಓಕೆ ಸೊ ಕೆಇದಲ್ಲಿ ಅವರೇನು ಒಂದು ಪರ್ಟಿಕ್ಯುಲರ್ ಟೈಮ್ ಡೇಟ್ ಡೇಟನ್ನು ಮೆನ್ಷನ್ ಮಾಡಿರ್ತಾರೆ ಆ ಪ್ರಕಾರ ನೀವು ಹೋಗಬೇಕಾಗ್ತದೆ ಇದಾದ ಮೇಲೆ ಯಾವ್ಯಾವ ಡೇಟ್ ನೋಡಿ ಆಲ್ ಇಂಡಿಯಾ ರ್ಯಾಂಕ್ ಪ್ರಕಾರ ಹೋಗಬೇಕಾಗ್ತದೆ ನೋವು ಗೊತ್ತಿರಲಿ ಆಲ್ ಇಂಡಿಯಾ ರ್ಯಾಂಕ್ ನೀಟ್ ಸ್ಕೋರ್ ಕಾರ್ಡಲ್ಲಿ ನಿಮ್ದೇನು ರ್ಯಾಂಕ್ ಬಂದಿದ್ದಿಲ್ಲ ಒನ್ ಟು ತೌಸ್ ತರ್ಟಿ ತೌಸಂಡ್ ರ್ಯಾಂಕ್ ಇದ್ದವರು ತರ್ಸ್ ಡೇ ಅಂದರೆ ಆರನೇ ತಾರೀಕು ಬೆಂಗಳೂರಿನ ಮಲ್ಲೇಶ್ವರಂಲ್ಲಿರುವಂಥ ಕೆ ಎ ಆಫೀಸಿಗೆ ಹೋಗಬೇಕು ಒಂಬತ್ತು ಹದಿನೈದರಿಂದ ಹನ್ನೊಂದು ರಿಪೋರ್ಟಿಂಗ್ ಟೈಮ್ ಈಸ್ ಏಟ್ ತರ್ಟಿ ಅದಾದಮೇಲೆ ಮೂವತ್ತು ಸಾವಿರದಿಂದ ಐವತ್ತು ಸಾವಿರ ರ್ಯಾಂಕು ಆಫ್ಟರ್ನೂನ್ ಲೆವೆನ್ ಫಿಫ್ಟೀನಿಂದ ಒನ್ ಫಿಫ್ಟೀನ್ ಅದಾದಮೇಲೆ ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಎರಡರಿಂದ ನಾಲ್ಕು ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರ ನಾಲ್ಕು ಹದಿನೈದರಿಂದ ಆರು ಹದಿನೈದು ಟೈಮಿಗೆ ಹೋಗಬೇಕು ಇದರಲ್ಲಿ ಗೊತ್ತಿರಲಿ ಸೆಂಟ್ ಜಾನ್ಸಲ್ಲಿ ಏನು ಪ್ರವರ್ಗ ಒನ್ ಅಂತ ಇದೆ ಕೆಟಗರಿ ಒನ್ ಮತ್ತು ಕೆಟಗರಿ ಏನಿದ್ದಾರೆ ಅವರು ಪ್ರತ್ಯೇಕ ದಾಖಲಾತಿ ಪರಿಶೀಲನೆಗೆ ಬರುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಅದಾದ್ಮೇಲೆ ಏಳನೇ ತಾರೀಕು ನೋಡಿ ಏಯ್ಟಿ ತೌಸಂಡ್ ಲಾಸ್ಟ್ ಗೆ ಟೂ ಲ್ಯಾಕ್ ತನಕವೂ ಇದೆ ಫ್ರೈಡೆ ಸ್ಯಾಟರ್ಡೆ ಇಪ್ ಟೂ ಲ್ಯಾಕ್ ಇಂದ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ತನಕ ಇದೆ ಮಂಡೇ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಇಂದ ಸಿಕ್ಸ್ ಲ್ಯಾಕ್ ತನಕ ಇದೆ ಟ್ಯೂಸ್ಡೇ ಸಿಕ್ಸ್ ಇಂದ ಲಾಸ್ಟ್ ರ್ಯಾಂಕ್ವರೆಗಿದೆ ಓಕೆ ಸೊ ಈ ರೀತಿ ಸಿಕ್ಸ್ ಸೆವೆನ್ ಏಯ್ಟ್ ಟೆಂತ್ ಆ್ಯಂಡ್ ನೈನ್ತ್ ಲೆವೆಂತ್ ಡೇಟಿಗೆ ನಿಮಗೆ ಇದೆ ಗೊತ್ತಿರಲಿ ಸಂಡೇ ಇಲ್ಲ ಸಂಡೇ ಒಂದು ಬಿಟ್ಬಿಟ್ಟು ಸೊ ಥರ್ಸ್ಡೇ ಫ್ರೈಡೆ ಸ್ಯಾಟರ್ಡೆ ಮಂಡೇ ಟ್ಯೂಸ್ಡೇ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ಹೋಗಬೇಕಾಗ್ತದೆ ಸೊ ಇದರ ಮೇಲೆ ಪದೇ ಪದೇ ನಿಮ್ಮನ್ನು ಎಚ್ಚರಿಸುವಂಥ ಕೆಲಸವನ್ನು ನಾನು ಇದರಲ್ಲಿ ಮಾಡ್ತಾ ಇರ್ತೀನಿ ಯಾರಿಗೂ ಕೂಡ ಇದು ತಪ್ಪಾ ತಪ್ಪು ತಪ್ಪಬಾರ್ದು ಎಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಬೇಕು ಮಿಸ್ಟೇಕ್ ಆಗಬಾರ್ದು ಅನ್ನೋದಕ್ಕೆ ಸೊ ಡೆಫಿನೆಟ್ಲಿ ಐ ಕೇರ್ ಫಾರ್ ಯು ಡೋಂಟ್ ವರಿ ಅಬೌಟ್ ದ್ಯಾಟ್ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ನ ಹೇಳಿದ್ದೀನಿ ಇದರ ಒಂದು ಪಿ ಡಿ ಎಫನ್ನು ಅನ್ನು ನೀವು ಕೆಇ ವೆಬ್ಸೈಟ್ಗೆ ಹೋದ ಮೇಲೆ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಇದರ ಜೊತೆಗೆ ಇದರ ಜೊತೆಗೆ ಯಾರ್ಯಾರು ಕರ್ನಾಟಕದವರು ಅಲ್ಲ ಅಂದರೆ ಔಟ್ಸೈಡ್ ದ ಕರ್ನಾಟಕ ಸ್ಟೂಡೆಂಟ್ಸ್ ದೋಸ್ ಆರ್ ಪ್ರೆಸೆಂಟ್

ಯಾಕಂದರೆ ಮ್ಯಾಕ್ಸಿಮಮ್ ಏಯ್ಟಿ ಫೈವ್ ಪರ್ಸೆಂಟ್ಸ್ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಇರ್ತಾರೆ ಸೊ ಅವ್ರು ಯಾರೂ ಕೂಡ ಇದರಿಂದ ಮಿಸ್ ಆಗಬಾರ್ದು ಅನ್ನೋದಕ್ಕೆ ವಿಡಿಯೋವನ್ನು ಇನ್ನೊಂದು ಸಾರಿ ಕರೆಕ್ಟಾಗಿ ನೋಡ್ಕೊಳ್ಳಿ ಡೇಟ್ಸನ್ನು ನೀವು ಮಾರ್ಕ್ ಮಾಡಿಟ್ಕೊಂಡಿರಿ ಡೇಟನ್ನು ನೆನಪಿಟ್ಕೊಂಡಿರಿ ನಿಮ್ಮ ಪೇರೆಂಟ್ಸು ಕೂಡ ಇದನ್ನು ಹೇಳಿ ಸೊ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಮತ್ತು ಅದರ್ ಆಯುಷ್ ಕೋರ್ಸ್ಗಳಿಗೆ ದಾಖಲಾತಿ ಪರಿಶೀಲನೆ ಬೆಂಗಳೂರಲ್ಲೇ ಇರ್ತದೆ ನಿಮ್ಮ ನಿಮ್ಮ ಊರಲ್ಲಿ ಇರೋದಿಲ್ಲ ಆನ್ಲೈನು ಕೂಡ ಇರೋದಿಲ್ಲ ಆಫ್ಲೈನಲ್ಲೇ ಹೋಗಬೇಕಾಗ್ತದೆ ಅನ್ನೋದು ಗೊತ್ತಿರಲಿ ಸೊ ಹೋಗ್ತಾ ಸ್ವಲ್ಪ ಕೇರ್ ತೊಗೊಂಡೋಗಿ ಸ್ವಲ್ಪ ನೋಡ್ಕೊಂಡು ಹೋಗಿ ಅಂದರೆ ಕೋವಿಡ್ ನೈನ್ಟೀನ್ ಗೈಡ್ಲೈನ್ಸನ್ನು ಫಾಲೋ ಮಾಡ್ಕೊಂಡು ಹೋಗಿ ಅದರ ಬಗ್ಗೆ ಎಚ್ಚರಿಕೆಯನ್ನು ತಗೊಂಡು ಹೋಗಿ ಬಟ್ ಹೋಗೇ ಹೋಗಬೇಕು ವೆರಿಫಿಕೇಶನ್ ಮಾಡ್ಕೊಳ್ಬೇಕು ಅಂತಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಥ್ಯಾಂಕ್ ಯು ಹ್ಯಾವ್ ನ ಐಸ್ ಡೇ